ಹೇ ಗಾಯ್ಸ್ ವಾಟ್ಸಪ್, ನಾನು ಚರಂದ್. ವೆಲ್ಕಮ್ ಟು ಅನ್ ಅಕಾಡೆಮಿ. ನಾವು ಇತ್ತು ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡೋಣ. ಕೊರೋನಾ ನಿಮಗೆಲ್ಲರಿಗೂ ಗೊತ್ತು, ತುಂಬಾ ಎಲ್ಲರನ್ನ ಕಾಡ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಲಾಕ್ಡೌನ್ ಆಗಿ ಮನೆಯಲ್ಲೇ ಇದ್ವಿ. ಇದು ಕಾರ್ಮಿಕ ವಲಯವನ್ನು ಯಾವ ಮಟ್ಟಿಗೆ ತಲ್ಲನಗೊಳಿಸಿದೆ ಅಂತಂದರೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳಿವೆ. ಅದೇನು ವಿಚಾರ ಅನ್ನೋದನ್ನು ಕುಲಂಕುಷವಾಗಿ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ ಗೈಸ್, ನಾನು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅನ್ ಅಕಾಡೆಮಿ ಲೈವ್ ಕ್ಲಾಸ್ ಮಾಡ್ತೀನಿ. ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್. ಇದನ್ನು ನೀವು ಹಾಕಿದರೆ ನಿಮಗೆ 10% ಯಾವುದೇ ಕೋರ್ಸ್ ಮೇಲೆ ಡಿಸ್ಕೌಂಟ್ ಸಿಗುತ್ತದೆ. ಮತ್ತು ಮುಖ್ಯವಾದ ವಿಚಾರ, KS ನೋಟಿಫಿಕೇಶನ್ ಆಗಿದೆ, ಆಲ್ರೆಡಿ ಎಕ್ಸಾಮ್ ಕೂಡ ಮುಂದೂಡಲ್ಪಟ್ಟಿದೆ. ನೋಡಬೇಕು, ಇನ್ನೊಂದು 3-4 ತಿಂಗಳು ನಿಮಗೆ ಟೈಮ್ ಇದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಿಪ್ರೇಷನ್ ಕಡೆ ಗಮನ ಇರಲಿ. KS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ನಮ್ಮ ಅಕಾಡೆಮಿ ಲಾಂಚ್ ಮಾಡಿದೆ, ಅದರ ಸದುಪಯೋಗ ನೀವೆಲ್ಲರೂ ಪಡ್ಕೊಡ್ರಿ. ಓಕೆ, ಆಮೇಲೆ ನಮ್ಮ ಟಾಪ್ ಎಜುಕೇಟರ್ಸ್ ಜೊತೆಗೆ ನೀವು ಕಲಿಬೋದು. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಟಾಪ್ ಆಗಿರ್ತಕ್ಕಂತಹ ಎಲ್ಲ ಟೀಚರ್ಸ್ ನಮ್ಮಲ್ಲಿದ್ದಾರೆ. ಆಮೇಲೆ ಇದು ನಮ್ಮ ಹೋಲ್ ಟೀಮ್, ಪ್ರತಿಯೊಂದು ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನವುಳ್ಳಂತಹ ಎಲ್ಲ ಟೀಚರ್ ಇರ್ತಾರೆ. ಆಮೇಲೆ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಪ್ರತಿ ಸಂಡೇ 5-7 ಗಂಟೆವರೆಗೆ KS ಪ್ರಿಲಿಮ್ಸ್ MCQs ಟೆಸ್ಟ್ ಸೀರೀಸ್ ಇರ್ತದೆ, ಫುಲ್ಲಿ ಫ್ರೀ. ನೀವು ಇದರ ಸದುಪಯೋಗನ ಪಡೆದುಕೊಳ್ಬೋದು. ಎಲ್ಲರೂ ಲಾಕ್ಡೌನ್ ಆಗಿ ಲಾಕ್ನಲ್ಲಿದ್ದೀರಿ, ದೇರ್ ಈಸ್ ನೋ ಲಾಕ್ಡೌನ್ ಫಾರ್ ನಾಲೆಜ್. ಅದಕ್ಕಾಗಿ ನಾಲೆಜನ್ನು ಪಡ್ಕೊಳ್ರಿ ಸಾಧ್ಯವಾದಷ್ಟು. ಓಕೆ, ನಂದು ಕೂಡ ಡೈಲಿ ಯೂಟ್ಯೂಬ್ ಸೆಷನ್ಸ್ ಇರುತ್ತೆ, ಎವ್ರಿಡೇ ನನ್ನ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು. ಟೆಕ್ನಾಲಜಿ ರಿಲೇಟೆಡ್, ಕರ್ನಾಟಕ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಆಮೇಲೆ ಉಳಿದ ವಿಚಾರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಇದು ನಮ್ಮ ಟೀಮ್ ಮಾಡಿರ್ತಕ್ಕಂಥ ಒಂದು ಪ್ಲೇಲಿಸ್ಟ್, ಇಲ್ಲಿ ಪ್ರತಿಯೊಂದು ವಿಷಯದ ಕುರಿತಾಗಿ ಕೂಡ MCQs ರೂಪದಲ್ಲಿ ವಿಷಯಗಳ ರೂಪದಲ್ಲಿ ಮಾಹಿತಿ ಇರ್ತದೆ. ಅಲ್ಲಿ ಹೋಗಿ ನೀವು ಅದರ ಸದುಪಯೋಗವನ್ನು ಪಡ್ಕೊಳ್ಬೋದು. ಓಕೆ, ನಮ್ಮ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಇದೆ, ಇದನ್ನು ಪ್ಲೇಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಎಲ್ಲ ಕೋರ್ಸ್ಗಳ ಕುರಿತಾದ ಮಾಹಿತಿ ಸಿಗ್ತದೆ. ಓಕೆ, ಆಮೇಲೆ ಇಲ್ಲಿ ನೀವು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳೋದಾಯಿತು ಅಂತಂದರೆ, ಇಲ್ಲಿ 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಈ ರೀತಿ ಇದೆ. ಇದನ್ನು ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಈ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಬೋದು. ಆಮೇಲೆ ಈ ಏನು ಸಬ್ಸ್ಕ್ರಿಪ್ಷನ್ ಪಡ್ಕೋತಿರೋ ಅಲ್ಲಿ ನನ್ನ ಒಂದು ರೆಫರಲ್ ಕೋಡ್ ಚಿದು ಸರ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ ಬಳಸಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತದೆ. 10% ಡಿಸ್ಕೌಂಟ್ ಸಿಗುತ್ತದೆ, ಪಡೆದುಕೊಳ್ಬೋದು. ಓಕೆ, ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಚಿದು ಸರ್ ಅಫಿಷಿಯಲ್. ನೀವು ಟೆಲಿಗ್ರಾಮ್ಗೆ ಹೋಗಿ ಅಲ್ಲಿ ಚಿದು ಸರ್ ಅಫಿಷಿಯಲ್ ಅಂತ ಸರ್ಚ್ ಮಾಡಿದರೆ ನನ್ನ ಚಾನಲ್ ಬರ್ತದೆ, ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಇತರ ಮಾಹಿತಿಯನ್ನು ಅಲ್ಲಿ ಪಡೆದುಕೊಳ್ಬೋದು. ಓಕೆ, ಲೆಟ್ಸ್ ಶುರು ಮಾಡೋಣ. ಓಕೆ, ಇದು ಕರೆಂಟ್ ಅಫೇರ್ಸ್. ಇಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ನಿಮಗೆ ಗೊತ್ತು ಅದು ಏನು ಹೇಳಿದೆ, ಈ ಕಾರ್ಮಿಕ ವಲಯದ ಕುರಿತಾಗಿ ಏನು ಹೇಳಿದೆ, ಯಾವ ರೀತಿ COVID-19 ಇಫೆಕ್ಟ್ ಮಾಡ್ಬೋದು ಅನ್ನೋದನ್ನು ಬಹಳ ಕ್ಲಿಯರಾಗಿ ಹೇಳಿದೆ, ನಾವು ನೋಡೋಣ. ಓಕೆ, ನಿಮಗೆ ಗೊತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಸಂಘಟನಾ ಸಂಸ್ಥೆ. ಇದು ಹೇಳೋ ಪ್ರಕಾರ ಇಡೀ ಜಗತ್ತಿಗ COVID-19ಗೆ ತುತ್ತಾಗಿದೆ, ಅತ್ಯಂತ ಮಾರಕವಾಗಿ ಗ್ಲೋಬಲ್ ಪ್ಯಾಂಡೆಮಿಕ್ ಆಗಿ ನಮ್ಮನ್ನು ಕಾಡ್ತಾ ಇದೆ. ಈ ಒಂದು ಸಮಯದಲ್ಲಿ ಯಾವ ರೀತಿಯಾದಂಥ ಎಲ್ಲ ಉದ್ಯೋಗಗಳನ್ನ ಕಸ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಕಳೆದ 4 ತಿಂಗಳಿಂದ, ಅಂದರೆ 2019 ಡಿಸೆಂಬರ್ನಿಂದ, ಇದು ಏಪ್ರಿಲ್, ಈಗ 2020 ಏಪ್ರಿಲ್, ಸುಮಾರು 4 ಏಪ್ರಿಲ್ ಮುಗಿಯಕ್ಕೆ ಬಂತು, ಇನ್ನು ಮೇ ಬರ್ತದೆ. 4 ತಿಂಗಳಿಂದ ನಮ್ಮನ್ನು ಸತ್ತವಾಗಿ ಕಾಡ್ತಾ ಇರತಕ್ಕಂಥ ಈ ಒಂದು COVID-19 ಈಗ ಮನೆಯಲ್ಲಿ ಏರಿಸಿಬಿಟ್ಟಿದೆ ನಮ್ಮನ್ನೆಲ್ಲರ, ಈಗ ಬದುಕಿರ್ತಕ್ಕಂಥವರ ಜೀವಂತಿಕೆಯನ್ನು ಕೂಡ ಕಸ್ಕೊಳ್ತಾ ಇದೆ. ಯಾಕಂತಂದರೆ ಅದಕ್ಕೆ ಕಾರಣ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನಾ ಸಂಸ್ಥೆ ನೀಡಿರ್ತಕ್ಕಂಥ ಒಂದು ವರದಿ. ಆ ವರದಿಯಲ್ಲಿ ಏನು ಹೇಳ್ತದೆ ಅಂತಂದರೆ, ಜಾಗತಿಕವಾಗಿ 100 ಜಾಗತಿಕ ಅಂದರೆ ಗ್ಲೋಬಲಿ ಜಾಗತಿಕವಾಗಿ ಸುಮಾರು 125 ಕೋಟಿ, ಓಕೆ, 125 ಕೋಟಿ ಕಾರ್ಮಿಕರು ಏನು ಮಾಡೋರಿದ್ದಾರೆ, ತಮ್ಮ ಉದ್ಯೋಗನ ಕಳೆದುಕೊಳ್ಳುವರಿದ್ದಾರೆ. ಜಾಗತಿಕವಾಗಿ 125 ಕೋಟಿ ಕಾರ್ಮಿಕರು ಉದ್ಯೋಗನ ಕಳೆದುಕೊಳ್ಳಲಿದ್ದಾರೆ ಅಂಥೇಳಿ ಈ ILO ಏನು ಮಾಡಿದೆ, ಒಂದು ಅಂದಾಜನ್ನು ನೀಡಿದ್ರು. ಅತ್ಯಂತ ಇದು ಆಘಾತಕಾರಿ ವಿಷಯ. ಇನ್ನು ಮುಖ್ಯವಾಗಿ ನೋಡೋದಾಯಿತು ಅಂದರೆ, ILO ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಬರ್ತೀನಿ, ಏನೇನು ಹೇಳಿದೆ, ಏನೇನು ಅಂದಾಜು ಮಾಡಿದೆ ಅಂತೇಳಿ ಹೇಳ್ತಾ ಬರ್ತೀನಿ. ಟೋಟಲ್ ಗ್ಲೋಬಲಿ ಎಷ್ಟು, 125 ಕೋಟಿ, 125 ಕೋಟಿ ಕಾರ್ಮಿಕರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳಲಿದ್ದಾರೆ. ಇದು ಫಸ್ಟ್ ಪಾಯಿಂಟ್ ಮೇನ್ಲಿ. ಓಕೆ, ಇದರ ಜೊತೆಗೆ
ಈಗೇನ ನೋಡ್ರಿ, ಮೇನ್ಲಿ ಇದು ಇಫೆಕ್ಟ್ ಆಗುವುದು ಯಾರು ಅಷ್ಟೊಂದು ಕೌಶಲ್ಯತೆಯನ್ನು ಯಾರು ಹೊಂದಿರೋದು, ಕಡಿಮೆ ಕೌಶಲ್ಯತೆಯನ್ನು ಹೊಂದಿರತಕ್ಕಂಥ ಏನು ಉದ್ಯೋಗಗಳಿರ್ತಾವೋ, ಕಡಿಮೆ ಕೌಶಲ್ಯತೆಯನ್ನು ಹೊಂದಿರುವ ಉದ್ಯೋಗಗಳಿರ್ತಾವೋ ಆ ಉದ್ಯೋಗಗಳ ಮೇಲೆ ಹೆಚ್ಚಿನ ಎಫೆಕ್ಟ್ ಅನ್ನು ಬೀರ್ತದೆ. ಈ ಕಡಿಮೆ ಕೌಶಲ್ಯತೆ ಅಂದರೆ ಪೇಮೆಂಟ್ ಕೂಡ ಕಡಿಮೆನೇ ಬರ್ತಿರ್ತದೆ, ಪೇಮೆಂಟ್ ಕೂಡ ಕಡಿಮೆ ಇರ್ತದೆ. ಅಂದರೆ ಆಲ್ಮೋಸ್ಟ್ ಇವರು ಬಡತನದ ರೇಖೆಯ ಅಕ್ಕಪಕ್ಕನ ಇದ್ದಿರ್ತಾರೆ. ಓಕೆ, ಮತ್ತು ಇಂಥವ್ರನ್ನ ಅವಲಂಬಿಸಿರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿ ಏನಾಗ್ಬಾರ್ದು, ಕುಟುಂಬಗಳ ಪರಿಸ್ಥಿತಿ ಏನಾಗಬಾರ್ದು. ಓಕೆ, ಇವೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ. ದಿಢೀರ್ ಉದ್ಯೋಗ ನಷ್ಟದಿಂದ ಅವಲಂಬಿತ ಕಾರ್ಮಿಕ ಕುಟುಂಬಗಳು ಬೀದಿಗೆ ಬರೋದರಲ್ಲಿ ಯಾವುದೋ ಸಂಶಯ ಏನೇ ಇಲ್ಲ. ಇನ್ನು ಅಸಂಘಟಿತ ವಲಯದಲ್ಲಿ 200 ಕೋಟಿ ಕಾರ್ಮಿಕರು, 200 ಕೋಟಿ ಕಾರ್ಮಿಕರು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಅಸಂಘಟಿತದಲ್ಲಿ 200 ಕೋಟಿ ಕಾರ್ಮಿಕರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳಲಿದ್ದಾರೆ. ಮತ್ತು ವಿಶೇಷವಾದ ಅಂಶ ಏನೆಂದರೆ, ಇಲ್ಲಿ ಈ ಉದ್ಯೋಗ ಕಳೆದುಕೊಳ್ಳೋರು ಹೆಚ್ಚಾಗಿ ಬಡ ರಾಷ್ಟ್ರದವರೇ ಹೆಚ್ಚಿದ್ದಾರೆ. ಬಡ ರಾಷ್ಟ್ರ ಏನು, ಜಗತ್ತಿನಾದ್ಯಂತ ಏನು ಬಡ ರಾಷ್ಟ್ರಗಳಿವೆಯೋ ಆ ಬಡ ರಾಷ್ಟ್ರಗಳಲ್ಲಿ ಈ ಉದ್ಯೋಗ ಕಳೆದುಕೊಳ್ಳುವವರ ಪ್ರಮಾಣ ಜಾಸ್ತಿ ಇದೆ. ಇನ್ನು ಐ ಎಲ್ ಒ ಅಧ್ಯಯನದ ಪ್ರಕಾರ 2020 ಎರಡನೇ ತ್ರೈಮಾಸಿಕದಲ್ಲಿ ದುಡಿಯುವ ಅವಧಿ 6.7% ನಷ್ಟವಾಗಲಿದೆ. ಅರ್ಥ ಮಾಡ್ಕೊಳ್ಳಿ, ಐ ಎಲ್ ಒ ನೀಡಿರ್ತಕ್ಕಂಥ ರಿಪೋರ್ಟ್ನಲ್ಲಿ 2020 ಎರಡನೇ ತ್ರೈಮಾಸಿಕದ ಅವಧಿಯಲ್ಲಿ ಎಷ್ಟು ಅವಧಿ, ಅಂದರೆ ಯಾವ ಅವಧಿ, ತ್ರೈಮಾಸಿಕ ಅವಧಿಯಲ್ಲಿ ದುಡಿಯುವ ಅವಧಿ, ಏನು ದುಡಿತಾರಲ್ಲ ಕೆಲಸ ಮಾಡ್ತಾರ, ಆ ಕೆಲಸ ಮಾಡ್ತಕ್ಕಂಥ ಸಮಯ ದುಡಿಯುವ ಅವಧಿ ಎಷ್ಟು ಕಡಿಮೆ ಆಗಲಿದೆ ಅಂದರೆ 6.7% ಇವೇನು ಒಳ್ಳೆಯ ಅಂಕಿಅಂಶಗಳೇನಿಲ್ಲ, 6.7. ಅರ್ಥ ಮಾಡ್ಕೊಳ್ರಿ, ಅಂದರೆ 2020 ಎರಡನೇ ತ್ರೈಮಾಸಿಕದ ಅವಧಿಯಲ್ಲಿ ದುಡಿತಕ್ಕಂಥ ಒಂದು ಪ್ರಮಾಣ ಎಷ್ಟು ಕಡಿಮೆ ಆಗಲಿ ಅಂದರೆ 6.7% ಕಡಿಮೆ ಆಗಿ ಅಷ್ಟು ನಷ್ಟವನ್ನು ಉಂಟು ಮಾಡಲಿದೆ. ಅಂದರೆ ಇದನ್ನು ಕಾಮನಾಗಿ ನಾವು ನೋಡ್ತಾ ಹೋಯಿತು ಅಂತಂದರೆ 19.50 ಕೋಟಿ ಈ ಪೂರ್ಣಕಾಲಿಕ ಏನು ಕಾರ್ಮಿಕರಾದರೂ ಅವರು ಕೂಡ ಉದ್ಯೋಗವನ್ನು ಕಳೆದುಕೊಳ್ಳಿದ್ದಾರೆ. ಪೂರ್ಣಕಾಲಿಕ ಕಾರ್ಮಿಕರ ಒಂದೇನು ಉದ್ಯೋಗದನ್ನು ಆ ಉದ್ಯೋಗಕ್ಕೂ ಕೂಡ ಕಂಟಕ ಬರಲಿದೆ, ಉದ್ಯೋಗವೂ ಕೂಡ ಕಂಟಕದಲ್ಲಿ. ಎಸ್, ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಅಂದರೆ 6.7 ನಾನು ಜಸ್ಟ್ ಇದನ್ನು ಇದರಲ್ಲಿ ಹೇಳಿದೆ, ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಇಷ್ಟು ಆಗಬಹುದು ಅಂತೇಳಿ ಹೇಳಿದೆ. ನಾನು ಹೇಳ್ತಕ್ಕಂಥ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಆಮೇಲೆ ಈ 2020 ಮತ್ತು ಇನ್ನೊಂದು ಏನಾಗಿದೆ, ಈ ಮಧ್ಯಮ ವರ್ಗದವರು ಏನಿದ್ದಾರಲ್ಲ, ಈ ಮಧ್ಯಮ ವರ್ಗದ ಆದಾಯದಲ್ಲೂ ಗಣನೀಯ ನಷ್ಟ ಉಂಟಾಗಲಿದೆ. ಮಧ್ಯಮ ವರ್ಗದ ಏನು ಆದಾಯ ಇರ್ತದೋ ಆ ಮಧ್ಯಮ ವರ್ಗದ ಆದಾಯದಲ್ಲಿ ಕೂಡ ನಷ್ಟ ಉಂಟಾಗಲಿದೆ, ಆದಾಯದಲ್ಲೂ ನಷ್ಟ. ಟೋಟಲ್ ಈ ಉದ್ಯೋಗ ಮಾಡತಕ್ಕಂಥವ್ರಿಗೆ ಬಹಳ ಹೊಡೆತ ಬೀಳಲಿದೆ. ಆಮೇಲೆ ಮುಖ್ಯವಾಗಿ ಇದರ ಜೊತೆಗೆ ನಿರುದ್ಯೋಗದ ಪ್ರಮಾಣದ ಏರಿಕೆ. ಮತ್ತು ಉದ್ಯೋಗ ಸಿಗಲಿಲ್ಲ ಅಂತಂದರೆ ಮತ್ತೇನು ಮಾಡಿದ್ರು, ನಿರುದ್ಯೋಗ ಪ್ರಮಾಣ ಆಬ್ವಿಯಸ್ಲಿ ಜಾಸ್ತಿ ಆಗೋದೆ, ಅದಂತೂ ಕಾಮನಿಗೆ ಅರ್ಥ ಆಗ್ತಕ್ಕಂಥ ಪಾಯಿಂಟೇ. ಆಮೇಲೆ ಇನ್ನೊಂದು ಸಮೀಕ್ಷೆ ಪ್ರಕಾರ ಇಲ್ಲಿ ಮಾರ್ಚ್ ಲಾಸ್ಟ್ ವೀಕ್ನ ಸಮೀಕ್ಷೆ ಪ್ರಕಾರ ಎರಡೂವರೆ ಕೋಟಿ ಉದ್ಯೋಗ ಹೆಚ್ಚಳವಾಗಲಿದೆ ಅಂತ ಹೇಳಿತ್ತು. ಬಟ್ ಅದು ಬಹುಶಃ ಆಗಲಿಕ್ಕಿಲ್ಲ. ಓಕೆ, ಇನ್ನು ಮುಖ್ಯವಾಗಿ ಹೇಳೋದಾಯ್ತು ಅಂದರೆ, ಈಗೇನು ಯಾವ ಒಂದು ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೋಂಕು ಉಂಟಾಗಿದನೋ ಆ ಸೋಂಕು ಉಂಟಾದರಲ್ಲಿ ಕಾಮನ್ ಆಗಿ ಭಾಳ ಬೇಸಿಕಲಿ ಹೇಳ್ಬೇಕಂದ್ರೆ 5 ಜನ ಇದ್ದಾರೆ ಅಂತ ಅಂದ್ಕೊಟ್ರೆ, 5 ಜನರಲ್ಲಿ 4 ಜನ ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ, ಕೇವಲ ಒಬ್ಬನಿಗೆ ಮಾತ್ರ ಉದ್ಯೋಗ ಸಿಗಲಿದೆ. ಅಂದರೆ ಹೆಚ್ಚಿನ, ಈಗ ಫಾರ್ ಎಕ್ಸಾಂಪಲ್ ಹೆಚ್ಚಿನ ತೀವ್ರತರದಲ್ಲಿ ಬಳತಿರೋದು ಅಮೇರಿಕಾ ಆಗಿರ್ಬೋದು, ಆಮೇಲೆ ಚೀನಾ ಆಗಿರ್ಬೋದು, ಆಮೇಲೆ ಮತ್ತು ಇತರೆ ದೇಶಗಳಾಗಿರ್ಬೋದು. ಈ ದೇಶಗಳು ಅತಿ ಹೆಚ್ಚಿನ ಏನು ದೇಶಗಳಲ್ಲಿ ತೀವ್ರತರ ಸೋಂಕಿನಿಂದ ಏನು ಉಂಟಾಗಿತ್ತು ಅಲ್ಲಿ
ಸುಮಾರು 5 ಜನರಲ್ಲಿ 4 ಜನ ಉದ್ಯೋಗನ ಕಳೆದುಕೊಳ್ಳಿದ್ದಾರೆ, ಒಬ್ಬನಿಗೆ ಮಾತ್ರ ಉದ್ಯೋಗ ಉಳಿಯಲಿದೆ ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಓಕೆ, ಇದು ILO ನೀಡಿರ್ತಕ್ಕಂಥ ಸಮೀಕ್ಷೆ. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಬರೋದಾಯಿತು ಅಂತಂದರೆ ಪ್ರಸ್ತುತ ಈಗ ಇದನ್ನು ಕೂಡ ನೋಡಬೇಕಾಗುತ್ತೆ ನಾವು. ಪ್ರಸ್ತುತ ಎಷ್ಟು ಜನ ದುಡಿತಾ ಇದ್ದಾರೆ? ಪ್ರಸ್ತುತ ಕಾರ್ಮಿಕ ವಲಯದಲ್ಲಿ 330 ಕೋಟಿ ಜನ ದುಡಿತಾ ಇದ್ದಾರೆ. 330 ಕೋಟಿ ಜನ ದುಡಿತಾ ಇದ್ದಾರೆ. 330 ಕೋಟಿ ಕಾರ್ಮಿಕರು ಈಗ ದುಡಿಮೆಯಲ್ಲಿದ್ದಾರೆ. ಒಟ್ಟು ದುಡಿಯೋರ ಪ್ರಮಾಣ ಪ್ರಸ್ತುತ ಉದ್ಯೋಗದಲ್ಲಿದ್ದರು. ಓಕೆ, ಎಸ್, ಇಷ್ಟು ಮಾಡ್ತಾರೆ. ಈ ಪೈಕಿ ಶೇಕಡ ಅಂದರೆ ಎಲ್ಲ ಈ ಅಂಶಗಳು ನೋಡೋ ಪ್ರಕಾರ ಶೇಕಡ 81% ಜನ, ಶೇಕಡ 81% ಜನ ಈ ಕೋವಿಡ್-19 ರೋಗಕ್ಕಲ್ಲ ತಮ್ಮ ಇಡೀ ಜೀವನದ ಉದ್ಯೋಗವನ್ನು ಕಳೆದುಕೊಳ್ಳಿದ್ದಾರೆ. ವಿಚಾರ ಮಾಡಿರಿ, ಪ್ರಸ್ತುತ 330 ಜನ, ನಾನೀಗ ಪ್ರಿವಿಯಸ್ ಆಗಿ ಹೇಳಿದ್ದೀನಿ ಇಲ್ಲಿ. ಓಕೆ, ಇಲ್ಲಿ ಗ್ಲೋಬಲಿ 125 ಜನ ಕಾರ್ಮಿಕರು ಉದ್ಯೋಗ ಕಳ್ಕೊಳ್ತಾರೆ, ಅಸಂಘಟಿತದಿಂದ 200 ಜನ, ಈಗ ಟೋಟಲ್ ಇರತಕ್ಕಂಥದ್ದು 330 ಕೋಟಿ ಜನ. ಇದರಲ್ಲಿ 81% ಜನ ಈ ಕೋವಿಡ್-19 ಕಾರಣದಿಂದ ಉದ್ಯೋಗವನ್ನು ಕಳೆದುಕೊಳ್ಳಲಿದ್ದಾರೆ. ನೋಡ್ರಿ, ಅಂದರೆ ಉದ್ಯೋಗವನ್ನು ಕಳೆದುಕೊಳ್ತಾ ಇದ್ದಾರೆ ಅಂದರೆ ಈ ಕೋವಿಡ್-19 ಪ್ರಮಾಣ ಯಾವ ರೀತಿ ಇರ್ಬೋದು. ಇನ್ನು ಭಾರತದ ವಿಚಾರಕ್ಕೆ ಬರೋದು, ಇದು ಜಗತ್ತಿಂದ ಆಯಿತು. ಇನ್ನು ಭಾರತದ ವಿಚಾರಕ್ಕೆ ಬರೋದಾಯ್ತು ಅಂದರೆ ನಮ್ಮ ಇಂಡಿಯಾ, ನಮ್ಮ ಪ್ರೀತಿಯ ಭಾರತ, ನಮ್ಮ ಭಾರತದ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಈ ಲಾಕ್ಡೌನ್ ಸಮಯದಲ್ಲಿ, ಇದೇನು ಲಾಕ್ಡೌನ್ ಇದೇನೋ, ಈ ಲಾಕ್ಡೌನ್ ಸಮಯದಲ್ಲಿ ಸುಮಾರು 3 ಪಟ್ಟು ನಿರುದ್ಯೋಗ ಹೆಚ್ಚಾಗಿದೆ. 3% ನಿರುದ್ಯೋಗ ಹೆಚ್ಚಾಗಿದೆ. ಎಸ್, ಆಬ್ವಿಯಸ್ಲಿ ಮತ್ತು ಏನು ಕೆಲಸ ಇಲ್ಲ, ಎಲ್ಲರೂ ಮನೇಲಿ ಕೊಡ್ಬೇಕಾಗಿದ್ದರೆ ಅನಿವಾರ್ಯ, ಈಗ ಜೀವ ಉಳಿಸ್ಕೋಬೇಕು ಅಂತಂದರೆ ನಾವು ಮನೇಲಿ ಕೂತ್ಕೋಬೇಕೀಗ. ತಿಳ್ತಾ, 3 ಪಟ್ಟು ಹೆಚ್ಚಳಾಗಿದೆ ನಿರುದ್ಯೋಗ. ಶೇಕಡ ಎಷ್ಟು ಅಂತಂದರೆ 23.8%ನಷ್ಟು ಏರಿಕೆ ಇದೆ. 23.8%, ಎಷ್ಟು ಪಟ್ಟು ಹೆಚ್ಚಳವಾಗಿದೆ. ಓಕೆ, ಇಷ್ಟು ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಇನ್ನು ವಲಸೆ ಕಾರ್ಮಿಕರು ಏನು ಮಾಡಿದ್ದಾರೆ, ಈಗ ಮತ್ತೇನು, ಈಗ ಫಾರ್ ಎಕ್ಸಾಂಪಲ್ ಈಗ ಧಡದಲ್ಲಿದ್ದೀರಿ ಅಂದ್ಕೊಳ್ರಿ, ಕೆಲವರು ಯಾರಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ದಾರೆ, ಮತ್ತೆ ಅವರು ಬೇರೆ ಬೇರೆ ನಗರಕ್ಕೆ ಹೋಗಿರ್ತಾರೆ, ಆ ಬೇರೆ ಬೇರೆ ನಗರಕ್ಕೆ ಹೋದವರು ವಾಪಸ್ ಬರಲೇಬೇಕಾಗಿದೆ. ಅಲ್ಲಿಂದ ಕೆಲಸ ಬಿಟ್ಟು ಇಲ್ಲಿ ವಾಪಸ್ ಬಂದಿದ್ದಾರೆ, ಮನೇಲೇ ಇರಬೇಕಾಗುತ್ತೆ ಅನಿವಾರ್ಯವಾಗಿ. ತಿಳಿತಾ, ತಮ್ಮ ಊರುಗಳ ಈಗೆಲ್ಲ ವಲಸೆ ಕಾರ್ಮಿಕರು ಏನಿದ್ದಾರೋ ಅವರೆಲ್ಲ ತಮ್ಮ ಊರುಗಳ ಮುಖ ಮಾಡಿದ್ರಿಂದ ಟೋಟಲ್ ಏಪ್ರಿಲ್ 5ರೊಳಗಾಗಿ ಎಷ್ಟು ಕಡಿಮೆ ಆಗಿದೆ ಅಂದರೆ, ಈ ಏಪ್ರಿಲ್ 5ರೊಳಗೆ ಎಷ್ಟು ಕಡಿಮೆ ಆಗಿದೆ ಅಂತಂದರೆ ಶೇಕಡ 30.9%ನಷ್ಟು ಈ ಏರಿಕೆ ಕಂಡು ಬಂದಿದೆ. 30.9%ನಷ್ಟು ಏರಿಕೆ ಕಂಡಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಿದ್ದೆ, ಇದು ಸಿಟಿ ಪ್ರದೇಶದಲ್ಲಿ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾಯಿತು ಅಂತಂದರೆ 20.2% ಅಂದರೆ ನಿರುದ್ಯೋಗದ ಪ್ರಮಾಣವನ್ನು ಕಂಪ್ಯಾರಿಸನ್ ಮಾಡಿ ನೋಡೋದಾಯಿತು ಅಂದರೆ ಭಾರತದಲ್ಲಿ ಮಾಡಿ ನೋಡೋದಾಯ್ತಾರೆ, ಸಿಟಿ ಲೆವೆಲ್ ಅಂದರೆ ನಗರ ಪ್ರದೇಶಗಳಲ್ಲಿ 30.9%, ಅದೇ ಗ್ರಾಮೀಣ ರೂರಲ್ ವಿಚಾರಕ್ಕೆ ಬಂದರೆ 20.2%. ಬಹಳ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ತಿಳ್ತಾ, ಇದು ಭಾರತದ ಮೇಲೆ ಕೊರೋನಾ ಕೊಟ್ಟಿರ್ತಕ್ಕಂಥ ಹೊಡೆತ. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಂದರೆ ಒಟ್ಟಾರೆ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ 23.4%, ಅಂದರೆ ಈ ಸರಾಸರಿ ತೆಗೆದರೆ 23.4% ಏನಾಗಿದೆ ಅಂತಂದರೆ ಈ ಒಂದು ನಿರುದ್ಯೋಗ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ತಿಳಿತಾ, ಇನ್ನೇನು ಮಾಡೋದು, ಈಗ ಭಾರತ ಸರ್ಕಾರ ಕೂಡ ಕ್ಲಿಯರಾಗಿ ಹೇಳ್ತಾ ಇದೆ. ಈಗ ಕೆಲವೊಬ್ಬರು ಏನು ಮಾಡ್ತಾರೆ ಏನು ಹೇಳಿದೆ, ಧಾರವಾಡದಿಂದ ಈಗ ಬೆಂಗಳೂರಿಗೆ ಮತ್ತೆ ಎಲ್ಲೂ ಬೇರೆ ನಗರಕ್ಕೆ ಹೋಗಿರ್ತಾರೆ, ಆ ಬೇರೆ ನಗರಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಲಾಕ್ಡೌನಲ್ಲಿ ಏನು ಸಿಕ್ಕೊಂಡ್ರಲ್ಲ ಅವ್ರನ್ನೆಲ್ಲ ಕೂಡಿಟ್ಟು ಅಂಥ ಸುಮಾರು 84 ಲಕ್ಷ ಜನರಿಗೆ ಸರ್ಕಾರವೇ ಆಹ್ವಾನ ಹಾಕ್ತಾ ಇದೆ. 84 ಲಕ್ಷ ಜನರಿಗೆ ಸದ್ಯಕ್ಕೆ ಸರ್ಕಾರವೇ ಆಹಾರ ಪೂರೈಕೆ ಮಾಡ್ತಾ ಇದೆ. ಎಸ್, ಅಂದರೆ ನೀವಿಲ್ಲಿ ಗಮನಿಸ್ಬೋದು ಯಾವ ಮಟ್ಟಿಗಿದೆ ಅಂತೇಳಿ. ಅಂದರೆ ಇವರಿಗೆಲ್ಲ ಮತ್ತು ಉದ್ಯೋಗ ಯಾವ ರೀತಿ ಇದನ್ನು ಮಾಡಬೇಕು, ಪ್ರೊವೈಡ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಚಾರಗಳನ್ನ ನೋಡೋದಾಯಿತು ಅಂತಂದರೆ, ಈಗ ಲಾಕ್ಡೌನ್ ಇರೋದರಿಂದ ಚಿಲ್ಲರೆ ವ್ಯಾಪಾರೋದ್ಯಮಕ್ಕೆ ಬರೋದಾಯಿತು ಅಂತಂದರೆ ಚಿಲ್ಲರೆ ವ್ಯಾಪಾರೋದ್ಯಮ, ನೀವು ಪಾಯಿಂಟನ್ನು ಮಾಡ್ತಾ ಹೋಗಿ ಹಾಗೆ ನಾನು ಹೇಳ್ತಿರ್ತೇನೆ. ಓಕೆ, ಚಿಲ್ಲರೆ ವ್ಯಾಪಾರೋದ್ಯಮಕ್ಕೆ ಬಂತು ಅಂತಂದರೆ 80,000 ಉದ್ಯೋಗ ನಷ್ಟ.
ಎಂಬತ್ತು ಸಾವಿರದಷ್ಟು ಉದ್ಯೋಗ ನಷ್ಟ. ಎಂಬತ್ತು ಸಾವಿರದಷ್ಟು ಏನಾಗ್ತದೆ, ಉದ್ಯೋಗ ಇಲ್ಲಿ ನಷ್ಟ ಆಗ್ತಾ ಇದೆ. ಓಕೆ, ಇನ್ನು ಈ ಉದ್ಯೋಗಗಳಲ್ಲಿ ಬಹುತೇಕ ಅಸಂಘಟಿತ ವಲಯದವರು ಇದ್ದಾರೆ. ಇಲ್ಲೇನು ಈ 80,000 ಏನು ಉದ್ಯೋಗ ಇದನೋ, ಇಲ್ಲಿ ಅಸಂಘಟಿತ ವಲಯದವರೇ ಏನಾಗಿದ್ದಾರೆ, ಹೆಚ್ಚಾಗಿದ್ದಾರೆ. ಅಸಂಘಟಿತ ವಲಯ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ದಾಯ್ತು ಅಂತಂದರೆ, ಇವರಲ್ಲಿ 5% ಸಂಘಟಿತ ವಲಯ. ಇಲ್ಲಿ ಅಸಂಘಟಿತ ವಲಯದವರನ್ನು ನಾವು ನೋಡೋದಾಯಿತು ಅಂತಂದರೆ, ಹೈಯೆಸ್ಟ್ ಪರ್ಸೆಂಟ್ ಈ 80,000ದಲ್ಲಿ ಒಂದು ಎಷ್ಟು ಅಂತಂದರೆ, ಒಂದು 80% 80,000ದಲ್ಲಿ ಟೋಟಲ್ ಒಂದು 80% 100 ಅಂದ್ಕೊಂಡ್ರೆ 100% ಅಸಂಘಟಿತ ವಲಯದವರು ಇದ್ದಾರೆ. ಇದರಲ್ಲಿ ಒಂದು 5% ಸಂಘಟಿತ ವಲಯ, 5% ಸಂಘಟಿತ ವಲಯದವರು ಇದ್ದಾರೆ. ಅಂದರೆ ಜಸ್ಟ್ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ ನಾನು, ಈ ರೀತಿ ಇರ್ತದೆ ಅಂತಲ್ಲ, ಜಸ್ಟ್ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. 80,000ದಷ್ಟು ಏನು ಉದ್ಯೋಗ ನಷ್ಟ ಆಗಿದ್ವು, ಅದರಲ್ಲಿ ಹೆಚ್ಚಾಗಿ ಆದ ಅಸಂಘಟಿತ ವಲಯ. ಅಂದರೆ ಫಾರ್ ಎಕ್ಸಾಂಪಲ್, ಈಗ 100% ಅಂದ್ಕೊಂಡ್ರೆ 100%ದಲ್ಲಿ 80% ಅಸಂಘಟಿತ ವಲಯ, ಇನ್ನು ಉಳಿಕೆದ 5% ಏನು ಸಂಘಟಿತ ವಲಯದವರು ಇದ್ದಾರೆ. ಓಕೆ, ಇನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳದಕ್ಕೆ ಬಂತು ಅಂದರೆ, ಸಣ್ಣ ವ್ಯಾಪಾರಿಗಳ ವಿಚಾರಕ್ಕೆ ಬಂತು ಅಂತಾದರೆ, ಇದರಲ್ಲಿ 392,963 ಮಂದಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ನಮ್ಮಲ್ಲಿ. ಅಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿರೋರು ಎಷ್ಟು ಜನ, 392,963 ಜನ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಈಗ ಉದ್ಯಮ ಸ್ಥಗಿತ ಇರೋದಂದ್ರೆ 30% ಜನ, ಇದರಲ್ಲಿ ಇರ್ತಕ್ಕಂಥ 30% ಜನರಿಗೆ ಲಾಸ್ ಆಗ್ತಾ ಇದೆ. ಅವರು ಕೂಡ ಎಲ್ಲ ತಮ್ಮ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಓಕೆ, ಇನ್ನು ಮಧ್ಯಮ ಗಾತ್ರದ ಈ ಸಣ್ಣ ವ್ಯಾಪಾರಿಗಳಾಯಿತು. ಇನ್ನು ಮಧ್ಯಮ ಗಾತ್ರದ ವ್ಯಾಪಾರಿಗಳ ವಿಚಾರಕ್ಕೆ ಬಂತು ಅಂತಂದರೆ, ಮಧ್ಯಮ ಗಾತ್ರದ ವಿಚಾರಕ್ಕೆ ಬಂತು ಅಂದರೆ, ಇಲ್ಲಿ 12%ನಷ್ಟು ಇವರಿದ್ದಾರೆ, 12%ನಷ್ಟು ಇವರಿದ್ದಾರೆ. ಇನ್ನು ದೊಡ್ಡ ಉದ್ಯಮಿಗಳು ಬೃಹತ್ ಗಾತ್ರ ಬಂತು ಅಂದರೆ, ಇದರಲ್ಲಿ 5% ಜನ ಇದ್ದಾರೆ. ಅಂದರೆ ಇಲ್ಲಿ ನಾವು ಇದನ್ನು ಗಮನಿಸಿದಾಗ, ಅತಿ ಹೆಚ್ಚಿನ ಹೊಡೆತ ಬಿಡೋದು ಏನು ಸಣ್ಣ ವ್ಯಾಪಾರಿಗಳದು, ಅವರಿಗೆ ಹೆಚ್ಚು ಕೊಡ್ತಾ ಬರ್ತಾ ಇದೆ. ಓಕೆ, ಸಣ್ಣ ವ್ಯಾಪಾರಿಗಳು, ಯಾಕಂದರೆ ಇವರು ಬೃಹತ್ ಗಾತ್ರ ಮಧ್ಯಮ ಗಾತ್ರ ಸ್ವಲ್ಪ ರಿಕವರ್ ಆಗ್ಬೋದು ಮುಂದೆ, ಇದೆಲ್ಲ COVID-19 ಕ್ಲಿಯರ್ ಆದಮೇಲೆ ಸ್ವಲ್ಪ ರಿಕವರ್ ಆಗ್ಬೋದು. ಯಾಕಂದರೆ ಸ್ವಲ್ಪ ಇವರು ಸ್ಟಾಕ್ ಆದ ಮೆಟೀರಿಯಲ್ ಇರ್ತದೆ, ಸ್ಟಾಕ್ ಮೆಟೀರಿಯಲ್ ಇವ್ರ ಕಡೆ ಇರ್ತದೆ. ಬಟ್ ಈ ಸಣ್ಣ ವ್ಯಾಪಾರಿಗಳದ್ದು ಆಗಲ್ಲ, ಅವತ್ತೆ ತರಬೇಕು ಅವತ್ತೆ ಮಾಡಬೇಕು. ಅದಕ್ಕಾಗಿ ಈ ಹೊಡೆತ ಬೀಳೋದು ಎಲ್ಲಿ ಅಂದರೆ, ಸಣ್ಣ ವ್ಯಾಪಾರಿಗಳಿಗೆ ಬೃಹತ್ ಗಾತ್ರಕ್ಕೆ ಏನು ಹೆಚ್ಚಿನ ಹೊಡೆತ ಬೀಳಲ್ಲ, ಮಧ್ಯಮ ಗಾತ್ರದ್ದು ಸ್ವಲ್ಪ ಮೀಡಿಯಮ್ ಆದ ಪ್ರಾಬ್ಲಮ್ಗಳು ಆಗ್ಬೋದು ಅಷ್ಟೇ. ಓಕೆ, ಮತ್ತಿನ ಸಗಟು ಮತ್ತು ಚಿಲ್ಲರೆ ವ್ಯಾಪಾರದಲ್ಲಿ, ಸಗಟು ಮತ್ತು ಈ ಚಿಲ್ಲರೆ, ಈ ಎರಡು ವಲಯದಲ್ಲಿ ಶೇಕಡ 20% ಕಾರ್ಮಿಕರಿಗೆ ಹೊಡೆತ ಬೆಳೆದಂತು ಪಕ್ಕ ತಿಳಿತಾ. ಓಕೆ, ಇದನ್ನು ಯಾರು ಹೇಳಿದಾರೆ ಅಂತಂದರೆ, ಭಾರತದ ರಿಟೇಲರ್ಸ್ ಅಸೋಸಿಯೇಷನ್ ಇಷ್ಟು ಹೇಳಿದ್ದು, ಇಂಡಿಯನ್ ರಿಟೇಲರ್ ಅಸೋಸಿಯೇಷನ್. ಓಕೆ, ನಾ ಇದೆಲ್ಲ ಮಾತಾಡೋದು ಕೆಲವೊಂದು ವರದಿಗಳನ್ನು ಆಧರಿಸಿ ಮಾತಾಡ್ತೀನಿ. IRA ಇಂಡಿಯನ್ ರಿಟೇಲರ್ ಅಸೋಸಿಯೇಷನ್ ಹೇಳಿರ್ತಕ್ಕಂಥ ವರದಿ ಇದು. ಓಕೆ, ಎಸ್, ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನು ಭಾರತದಲ್ಲಿ ಸಂಘಟಿತ ವಲಯದಲ್ಲಿ ಈ ಲಾಕ್ಡೌನ್ ಮುಗಿದ ನಂತರ ಕೂಡ, ಆಫ್ಟರ್ ಲಾಕ್ಡೌನ್ ಸಹಿತ ಪ್ರಾಬ್ಲಮ್ ಎಷ್ಟಾಗ್ಬೋದು ಅಂತಂದರೆ, ಆಫ್ಟರ್ ಲಾಕ್ಡೌನ್ ಸಹಿತ 13.60 ಕೋಟಿನಷ್ಟು ನಷ್ಟ ಉಂಟಾಗ್ಬೋದು. 13.60 ಉದ್ಯೋಗ ನಷ್ಟ ಆಗ್ಬೋದು ಅಂಥೇಳಿ ಈ IRA ಹೇಳಿದೆ. ಓಕೆ, ಇದಿಷ್ಟು ಈ ILO ಆಮೇಲೆ IRA ಭಾರತದ ಕುರಿತಾಗಿ ನೀಡಿರ್ತಕ್ಕಂಥ ವರದಿಯನ್ನು ಆಧರಿಸಿ ನಾನು ಈ ಒಂದು ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಇದು ಮುಂದೆ ಆಫ್ಟರ್ ಲಾಕ್ಡೌನ್ ಯಾವ ರೀತಿ ಹೋಗುತ್ತಂತ ಅನ್ನೋದನ್ನು ನಾವು ಮುಂದೆ ನೋಡಬೇಕು. ಇದಕ್ಕಾಗಿ ಈ ಎಲ್ಲ ವಿಚಾರಗಳನ್ನು ಗಮನಗೊಂಡು ಐ ಎಲ್ ಓನ ಚೀಫ್ ಪ್ರಸ್ತುತ ಯಾರಿದ್ದಾರೆ ಅಂದರೆ ಗೈ ರೈಡರ್ ಅವ್ರೇನು ಹೇಳಿದ್ದಾರೆ ಅಂತಂದರೆ, COVID-19 ಬಿಕ್ಕಟ್ಟಿನ ಸಂದರ್ಭದಲ್ಲಿ ಉದ್ಯೋಗಿಗಳು ಇಬ್ಬರಿಗೂ ಅನುಕೂಲವಾದಂತಹ ಸಮಗ್ರ ಉದ್ಯೋಗ ನೀತಿ ಅಗತ್ಯವಿದೆ. ಇಲ್ಲೇನಾಗಬೇಕು, ಸಮಗ್ರ ಉದ್ಯೋಗ ನೀತಿ. ಓಕೆ,
ಸಮಗ್ರ ಉದ್ಯೋಗ ನೀತಿ ಅಗತ್ಯವಿದೆ. ಈ ನೀತಿಯಲ್ಲಿ ಉದ್ಯೋಗ ವೇತನ ರಕ್ಷಣೆ ಅಂಶಗಳಿರಬೇಕು ಅವ್ರು ಹೇಳಿದ್ದಾರೆ. ಅಂದರೆ ಎಲ್ಲ ಏನೀಗ ಬಿಸ್ನೆಸ್ಗಳಿವೆಯೋ ಅವಕ್ಕೆಲ್ಲವೂ ಕೂಡ ಇದು ಅನ್ವಯ ಆಗ್ತದೆ. ಹೇಗೆ ಅಂತಂದರೆ ಉದ್ಯೋಗಗಳನ್ನು ಉಳಿಸ್ಕೋಬೇಕು, ಉದ್ಯೋಗ ಉಳಿಸಬೇಕು, ಆಮೇಲೆ ಮತ್ತು ವೇತನ ರಕ್ಷಣೆಯ ಅಂಶಗಳಿರಬೇಕು ಅಂತ ಹೇಳ್ತದೆ. ವೇತನ ರಕ್ಷಣೆ ಓಕೆ. ಇದರ ಜೊತೆಗೆ ಇದರಿಂದ ದೊಡ್ಡ ಮಟ್ಟದ ನಷ್ಟವನ್ನು ಕನಿಷ್ಠ ಮಟ್ಟಕ್ಕೆ ತರಬಹುದು. ಇದೇನು ದೊಡ್ಡ ಬಹಳ ದೊಡ್ಡ ಮಟ್ಟಕ್ಕೆ ಏನು ಏರಿಕೆ ಆಗ್ತದೆ ನಷ್ಟ, ಅದನ್ನ ನಷ್ಟವನ್ನು ಏನು ಮಾಡ್ಬೋದು ಕೆಳಮಟ್ಟಕ್ಕೆ ತರಬಹುದು ಅಂತಕ್ಕಂಥದ್ದು ಇವರ ಒಂದು ವಿಚಾರ. ಈ ಎಲ್ಲ ಆತಂಕಗಳನ್ನ ನಿವಾರಿಸಿ ಈ ಕಾರ್ಮಿಕ ವಲಯದವರಿಗೆ ನಾವು ಏನು ಮಾಡಬೇಕು ಅಭಯವನ್ನು ನೀಡಬೇಕು ಅಂತೇಳಿ ಗೈ ರೈಡರ್ ಹೇಳಿದ್ದಾರೆ. ಬಟ್ ಇದನ್ನು ಆಯಾ ಸಂಘಟಿತ ಅಸಂಘಟಿತ ವಲಯಗಳು ಸಣ್ಣ ಮಧ್ಯಮ ದೊಡ್ಡ ವ್ಯಾಪಾರಸ್ಥರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನು ನೋಡಬೇಕು. ಸಮಗ್ರ ಉದ್ಯೋಗ ನೀಡ್ತಿ ಅಂತಕ್ಕಂಥದ್ದು ಇದೊಂದು ಒಳ್ಳೆಯ ಪಾಯಿಂಟ್. ಇದ್ರ ಕುರಿತಾಗಿ ಕೂಡ ನಾವು ಗಮನಿಸೋಣ. ಐ ಹೋಪ್ ಇದು ನಿಮ್ಗೆ ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ. ಜಸ್ಟು ಏನು ಐ ಎಲ್ ಒ ಇಷ್ಟೆಲ್ಲ ಹೇಳಿದೆಲ್ಲ, ಈ ಐ ಎಲ್ ಒ ಬಗ್ಗೆ ನೋಡೋಣ. ಏನಿದು ಐ ಎಲ್ ಒ? ನಿಮ್ಗೆ ಗೊತ್ತಿರುವಂತೆ ಫುಲ್ ಫಾರ್ಮ್ ಗೊತ್ತಿದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಆಮೇಲೆ ಇದರ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಜಿನೆವಾ ಸ್ವಿಟ್ಜರ್ಲ್ಯಾಂಡ್. ಓಕೆ, ಜಿನೆವಾದ ಸ್ವಿಟ್ಜರ್ಲ್ಯಾಂಡ್. ಈಗ ಸದ್ಯದ ಚೀಫ್ ಹೆಡ್ ಯಾರಿದ್ದಾರೆ ಇದಕ್ಕೀಗ? ಗಾಯ್ ರೈಡರ್, GUY ಗಾಯ್ ರೈಡರ್. ಆಮೇಲೆ ಇದನ್ನು ಸ್ಥಾಪನೆ ಇದೆ ಅಂದರೆ ಫೌಂಡೆಡ್, ಸ್ಥಾಪನೆ ಇದ್ದು ಯಾವಾಗ ಅಂತಂದರೆ 1919. ಓಕೆ, 1919 ಅಕ್ಟೋಬರ್ 29. ಎಸ್, ಏನು ಇದರ ಪೇರೆಂಟ್ ಆರ್ಗನೈಜೇಷನ್ ನೋಡುತ್ತೆ ಅಂತಂದರೆ UN, ಯುನೈಟೆಡ್ ನೇಷನ್ಸ್. ಈ ಯುನೈಟೆಡ್ ನೇಷನ್ಸ್ನಲ್ಲಿ ಜನರಲ್ ಅಸೆಂಬ್ಲಿ, UNನ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆ. ಆಮೇಲೆ UNESC ಅಂದರೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಓಕೆ, ಇವು ವೆರಿ ಇಂಪಾರ್ಟೆಂಟ್ ಅಬ್ರಿವೇಷನ್ಸ್ ಯೂನಿಯನ್ ಪೇರ್ಲಿ. ಓಕೆ, ಗೊತ್ತೈತೆ. ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಹೆಡ್ ಕ್ವಾರ್ಟರ್ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ. ಚೀಫ್ ಸದ್ಯಕ್ಕೆ ಯಾರಿದ್ದಾರೆ ಪ್ರೆಸೆಂಟ್? 2020 ಮಾತಾಡ್ತಾ ಇದ್ದೀವಿ. ಗೈ ರೈಡರ್ ಫೌಂಡೆಡ್ ಅಕ್ಟೋಬರ್ 29, 1919. ಪೇರೆಂಟ್ ಆರ್ಗನೈಸೇಷನ್ ಯಾವುದು ಅಂತ ನೋಡಿದಾಗ ಮೇನ್ಲಿ UN, ಯುನೈಟೆಡ್ ನೇಷನ್ಸ್. ಆ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿ ಮತ್ತು UNESC ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಡಿಯಲ್ಲಿ ಈ ILO ಕೆಲಸವನ್ನು ಮಾಡ್ತದೆ. ಓಕೆ, ILO ಯಾವುದರ ಅಡಿಯಲ್ಲಿ ಕೆಲಸವನ್ನು ಮಾಡ್ತದೆ? ಮೇನ್ UN ಜನರಲ್ ಅಸೆಂಬ್ಲಿ ಪ್ಲಸ್ UNESC ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಇವು ಯಾವುದರ ಅಡಿಯಲ್ಲಿ ಬರ್ತವೆ? UN ಯುನೈಟೆಡ್ ನೇಷನ್ಸ್. ಓಕೆ ಗೈಸ್, ಐ ಹೋಪ್ ಈ ಒಂದು ಪಾಯಿಂಟ್ ಎಲ್ಲ ನಿಮ್ಗೆ ಅರ್ಥ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ. ಓಕೆ ಗೈಸ್, ಈ ರೀತಿ ಇದು ಹೊಡೆತವನ್ನು ನಮ್ಮ ಒಂದು ಕಾರ್ಮಿಕ ವಲಯದ ಮೇಲೆ ಕೊಡಲಿದೆ. ಈ ಒಂದು ಸೆಷನ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅನ್ಕಡಿಮೆ ಚಾನಲ್ನ, ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಷಯ ಗೊತ್ತಾಗಲಿ, ಶೇರ್ ಮಾಡಿ. ಓಕೆ ಗೈಸ್, ದಿಸ್ ಇಸ್ ಚಿದಾನಂದ್ ಸೈನಿಂಗ್ ಆಫ್. ಬಾಯ್, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.